ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ನಿಂದ ಜನವರಿ 30ರಂದು ಹುತಾತ್ಮ ದಿನ. ಗಾಂಧಿ ತತ್ವ ಪರಿಪಾಲನೆಗಾಗಿ 4 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ. ಕಲಬುರಗಿಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆ. 3 ದಿನದ ಹಿಂದೆ ನಾಪತ್ತೆ ಆಗಿದ್ದವ ಶವವಾಗಿ ಪತ್ತೆ. ಮುಖ್ಯ ಕಾಲುವೆಯಲ್ಲಿ 25 ವರ್ಷದ ಸೋನು ರಾಥೋಡ್ ಮೃತ ದುರ್ದೈವಿ. ಇಂಡಿ ತಾಲೂಕಾ ಅಗರ್ಖೇಡ್ ಸಮೀಪ ದುರ್ಘಟನೆ. ಊಟದ ಕಾರು ಬೇಕು ಎನ್ನುವವರಿಗೆ ಸಚಿವ ಸ್ಥಾನ ಬೇಡ. ಕೆಲಸ ಮಾಡಿದವರಿಗೆ ಮಾತ್ರ ಸಂಪುಟಕ್ಕೆ ಸೇರಿಸಲಿ. ಹುಬ್ಬಳ್ಳಿಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಕಾಂಗ್ರೆಸ್ ಪಕ್ಷದಿಂದ ಜನವರಿ 30ರಂದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನದ ಅಂಗವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 4 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧೀಜಿ ಅವರ 150ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಇದೇ ರೀತಿಯಿಂದ ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮ ದಿನಾಚರಣೆಯನ್ನು ಜನವರಿ 30ರಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಗಾಂಧೀಜಿಯವರ ತತ್ವದ ಪರಿಪಾಲನೆ ಮಾಡುವುದಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಕೂಡ ಇವತ್ತು ಯಂಗರ್ ಜನರೇಷನ್ ಅಂದರೆ ಯುವಕರು ಇದ್ದಾರೆ, ಅದು ಮಹಾತ್ಮ ಗಾಂಧಿಯ ಒಂದು ತತ್ವ ಆದರ್ಶ, ಅವ್ರದ್ದೇನು ಸತ್ಯ ಅಹಿಂಸೆಯ ಮಾರ್ಗ ಇತ್ತು ಅದ್ರ ಮೇಲೆ ನಡಿಬೇಕು ಅಂತ ನಮ್ಮ ಯುವಕರಿಗೆ ಪ್ರೇರಣೆಯನ್ನು ಕೊಡಬೇಕು ಮತ್ತು ಅದನ್ನು ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆ ಮತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಗಮನಿಸಿದ್ದೀರಿ, ಪತ್ರಿಕೆಗಳಲ್ಲಿ ನಾವು ನೋಡಿದ್ದೀವಿ, ಮಾಧ್ಯಮದಲ್ಲಿ ನೋಡಿದ್ದೀವಿ, ಇವತ್ತು ಕೆಲವು ಜನ ಇವತ್ತು ಮಹಾತ್ಮ ಗಾಂಧಿಯವರು ಕೊಂದಿರ್ತಕ್ಕಂಥ ಗೋಡ್ಸೆ ಅವರನ್ನೇ ಇವತ್ತು ವೈಭವೀಕರಣ ಮಾಡ್ತಕ್ಕಂಥದ್ದು ಕೂಡ ನಾವು ಪಾರ್ಲಿಮೆಂಟ್ನಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೆಲವು ಸಂಘಟನೆಗಳು ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡಿದ್ದೀವಿ. ಅದಕ್ಕೆ ಈ ದೇಶ ಆ ತತ್ವ ನಮ್ಮದಲ್ಲ, ಅದನ್ನು ನಮ್ಮ ದೇಶ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಗೋಡ್ಸೆ ಅನ್ನು ನಾವು ವೈಭವೀಕರಣ ಮಾಡ್ತಕ್ಕಂಥದ್ದು ಇದು ಮೂರ್ಖತನದ ಪರಮಾವಧಿ. ಅದಕ್ಕೆ ನಾವು ಮಹಾತ್ಮ ಗಾಂಧಿಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ತಕ್ಕಂಥ ಅವಶ್ಯಕತೆ ಇದೆ. ಈ ಪ್ರೇರಣೆ ನಾವು ಯುವಕರಿಗೆ ಮತ್ತು ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ಮೇಲೆ ನಡೀತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕೇಂದ್ರ ಸರ್ಕಾರ ಆಗಲಿ ಅಥವಾ ಕೆಲವು ಅಂದರೆ ಕೆಲವು ಸಂಘಟನೆಗಳು ಅವುಗಳು ಏನಂತಂದರೆ ಇವತ್ತು ಮಹಾತ್ಮ ಗಾಂಧಿಯವರ ಈ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಡಿಸಿದ್ರು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಜನರ ಅವರ ಅದರ ಮಹತ್ವವನ್ನು ಕಳಿಬೇಕು, ಅವರಿಗೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಪಕ್ಷಗಳು ಕೆಲವು ಸಂಘಟನೆಗಳು ವರ್ತಿಸ್ತಾ ಇವೆ. ಇದು ನಮ್ಮ ದೇಶದ ಯುವಕರಿಗೆ, ಯಾಕಂದರೆ ಆ ಪ್ರಭಾವ ಯುವಕರ ಮೇಲೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಒಂದೇನೋ ಒಂದು ಅಂದರೆ ಅಪಪ್ರಚಾರ ಮಾಡಿ ಏನಂದರೆ ಇವತ್ತು ಜವಾಹರಲಾಲ್ ನೆಹರು ಅವರಾಗಲಿ ಅಥವಾ ಮಹಾತ್ಮ ಗಾಂಧಿಯವರೇನೋ ತಪ್ಪು ಮಾಡಿದ್ರು ಅನ್ನೋ ರೀತಿಯಲ್ಲಿ ಅಥವಾ ಜವಾಹರಲಾಲ್ ನೆಹರು ಅವರೇನೋ ತಪ್ಪು ಮಾಡಿದ್ರು ಅನ್ನೋ ರೀತಿಯಲ್ಲಿ ಇವತ್ತು ಯಾರು ಮಾತಾಡ್ತಾ ಇದ್ದಾರೆ ಅಂದರೆ ಇವತ್ತು ಯಾವುದೇ ಹಿನ್ನೆಲೆ ಇಲ್ಲ, ಯಾವ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಜನರು ಈ ರೀತಿ ಮಾತಾಡ್ತಾ ಇರೋದು ಇವತ್ತು ಈ ದೇಶದ ನಮ್ಮ ಯುವಕರಿಗೆ ನಮ್ಮ ನಿಜವಾಗಿರ್ತಕ್ಕಂಥ ಇತಿಹಾಸ ನಾವು ಅವರಿಗೆ ಅಂದರೆ ಅವರಿಗೆ ಪರಿಚಯಿಸಬೇಕಾಗಿದೆ. ಅವರು ಈ ಸುದ್ದಿಗೋಷ್ಠಿಯಲ್ಲಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನಿಜ್ ಫಾತಿಮಾ, ಜಗದೇವ್ ಗುತ್ತೇದಾರ್, ಸಿದ್ದರಾಮ ಪ್ಯಾಟಿ, ಶಿವಾನಂದ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀ ಶಿವಕುಮಾರ್ ಕಲಾಸಂಘ ಸಾಣೆಹಳ್ಳಿ ತಂಡದವರಿಂದ 3 ದಿನಗಳ ನಾಟಕೋತ್ಸವ ಕಾರ್ಯಕ್ರಮ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಿಶೇಲ್ ಘೋಳಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಮತ ವೇದಿಕೆ ಕಲಬುರಗಿ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಶ್ರೀ ಶಿವಕುಮಾರ ಕಲಾಸಂಘ ಸಾಣೇಹಳ್ಳಿ ತಂಡದವರಿಂದ ಜನವರಿ 30, 31 ಹಾಗೂ ಫೆಬ್ರವರಿ 1ರಂದು ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶ್ರೀಶೈಲ್ ಗೋಳಿ ತಿಳಿಸಿದ್ದಾರೆ. ನಾಟಕಗಳನ್ನು ಪ್ರದರ್ಶನ ಮಾಡಲಾಗಿದೆ. ಹಾಗಾಗಿ ಈ ವರ್ಷ ಈ ನಾಟಕ ಪ್ರದರ್ಶನವನ್ನು ಕಲಬುರಗಿಯಲ್ಲಿ 30, 31 ಮತ್ತು ಫೆಬ್ರವರಿ 1ರಂದು 3 ನಾಟಕಗಳನ್ನು ಪ್ರದರ್ಶನ
ಮಾಡಲಿದ್ದೇವೆ. ಈ ಪ್ರದರ್ಶನ ವ್ಯವಸ್ಥೆಯನ್ನು ನಾವೇ ಸಹಮತ ಕಡೆಯಿಂದ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಈ ಮೂರು ನಾಟಕಗಳಲ್ಲಿ ಪ್ರತಿಯೊಂದು ನಾಟಕಗಳು ಕೂಡ ಒಂದು ಎಲ್ಲ ನಾಟಕಗಳು ವೈಚಾರಿಕವಾಗಿ ಸಾಮಾಜಿಕವಾಗಿರ್ತಕ್ಕಂಥ ನಾಟಕಗಳಿರ್ತವೆ. ಅದರಲ್ಲಿ ಒಂದು ಶರಣರ ನಾಟಕ ಮೂಳಿಗೆ ಮಾರಯ್ಯ. ತಮ್ಮೆಲ್ಲರೂ ಗೊತ್ತಿರುವಂತೆ ಮೂಳಿಗೆ ಮಾರಯ್ಯ ಕಾಶ್ಮೀರದ ಮಾದೇವ ಭೂಪಾಲ ಅರಸರಾಗಿದ್ದವರು. ತಮ್ಮೆಲ್ಲ ರಾಜ್ಯಭಾರವನ್ನು ಆನೆ ಒಂಟಿ ತಮ್ಮೆಲ್ಲವನ್ನು ಬಿಟ್ಟು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಆಯುವ ಕಾಯಕವನ್ನು ಮಾಡಿ ಇಡೀ ಈ ಒಂದು ಹೊಸ ಒಂದು ಸಂಸ್ಕೃತಿಯಲ್ಲಿ ಅವರು ಭಾಗಿಗಳಾಗ್ತಾರೆ. ಅವರು ಕೂಡ ಒಬ್ಬರು ಮಹಾನ್ ಶರಣರಂತಕ್ಕಂಥ ನಾಟಕ ಇದೆ. ಅದಾದ ತಕ್ಷಣ ಕದಡಿದ ನೀರು ಅಂತಕ್ಕಂಥ ಇನ್ನೊಂದು ನಾಟಕ. ಈ ಕದಡಿದ ನೀರು ಅಂತಕ್ಕಂಥ ನಾಟಕದಲ್ಲಿ ನೀರು ಭಾಳ ಚೆನ್ನಾಗಿ ಸ್ವಚ್ಛಂದವಾಗಿದ್ದಾಗ ಒಂದು ದೊಡ್ಡ ಕಲ್ಲನ್ನು ಒಳಗೆ ಕಾಟಿದರೆ ಅದು ನೀರು ಯಾವ ರೀತಿ ಕದಡುತ್ತದೆ, ಹಾಗೆ ಇದು ಸಾಂಸಾರಿಕವಾಗಿರ್ತಕ್ಕಂಥ ಜೀವನದಲ್ಲಿ ಒಂದು ಮನೆಯಲ್ಲಿ ಯಾರಾದರೂ ಒಬ್ಬರು ಒಂದು ಕಲ್ಲು ಹೊಡೆದ್ರೆ ಒಂದು ಯಾವುದಾದ್ರೊಂದು ಘಟನೆ ನಡೆದೋಯ್ತು ಅಂದರೆ ಇಡೀ ಸಂಸಾರ ಯಾವ ರೀತಿ ಹಾಳಾಗ್ತದೆ ಅಂತಕ್ಕಂಥ ಸಾಮಾಜಿಕ ನಾಟಕವು ಕೂಡ ಇದೆ. ಇನ್ನೊಂದು ಮುಂದಣ ಕಥನ ಅಂತಕ್ಕಂಥ ನಾಟಕ. ಈ ಮುಂದಣ ಕಥನದಲ್ಲಿ ಶರಣರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ನಾಟಕ. ಇದೊಂದು ವಿಡಂಬನಾತ್ಮಕವಾಗಿರ್ತಕ್ಕಂಥ ನಾಟಕ. ಯಾಕೆ ವಿಡಂಬನಾತ್ಮಕ ನಾಟಕ ಅಂತಂದರೆ, ಇವತ್ತು ಸಮಾಜದಲ್ಲಿ ಏನೆಲ್ಲ ಅನಿಷ್ಟ ಪದ್ಧತಿಗಳು ಮತ್ತು ಏನೆಲ್ಲ ಘಟನೆಗಳು ನಡೀತಾ ಇದ್ದಾವೆ, ಈ ಎಲ್ಲ ಘಟನೆಗಳಿಗೆ ವಿರುದ್ಧವಾಗಿ ಶರಣರ ಸಂದೇಶಗಳನ್ನು ಸಾರುತ್ತಾ ಮತ್ತೆ ನಾವು ಹೊಸ ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥದ್ದನ್ನು ಇದರಲ್ಲಿ ಚಿತ್ರಣವಾಗಿ ತೋರಿಸ್ತದೆ. ಇದರಲ್ಲಿ ಒಬ್ಬರು ಸ್ವಾಮಿಗಳು ಅವಿರತವಾಗಿ ಕಾರ್ಯವನ್ನು ಮಾಡ್ತಾರೆ, ಸಾಮಾಜಿಕ ಕಾರ್ಯವನ್ನು. ಅವ್ರಿಗೆ ಯಾವ ರೀತಿ ಜನ ವಿರೋಧಿಸ್ತಾರೆ ಅಂತಕ್ಕಂಥ ನಾಟಕ ಕೂಡ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಪಾಟೀಲ್, ಸಿದ್ದರಾಮ ಪ್ಯಾಟಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ 30ರಿಂದ ಫೆಬ್ರವರಿ 9ರವರೆಗೆ ಶಿವಶರಣೆ, ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಪ್ರವಚನ ಮತ್ತು ಪುರಾಣ ಮಂಗಲ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನಡೆಯಲಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪೂಜ್ಯಶ್ರೀ ಶರಣಯ್ಯ ಹಿರೇಮಠ ಸ್ವಾಮಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಗೋಣಿ ರುದ್ರೇಶ್ವರ ಹಿರೇಮಠ ಸುಕ್ಷೇತ್ರ ನೀಲೂರು ಜಾತ್ರಾ ಮಹೋತ್ಸವ ಶ್ರೀ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಶಕ್ತಿ ಪೀಠಾಧಿಪತಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಶ್ರೀ ಶರಣಯ್ಯ ಹಿರೇಮಠ ಸ್ವಾಮಿಗಳು ತಿಳಿಸಿದ್ದಾರೆ. 31/9/2020 11 ದಿವಸ ಶ್ರೀ ಶಿವಶರಣಿ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಕಾರ್ಯಕ್ರಮ ನಡೀತಾ ಇದೆ. ಹಿರೂರಿನ ಶಿವಾಚಾರ್ಯ ಅಮೃತವಾಣಿಯಿಂದ, ಜಯಸಿದ್ದೇಶ್ವರ ಸ್ವಾಮಿಗಳ ಅಮೃತವಾಣಿಯಿಂದ ಈ ಪುರಾಣ ಕಾರ್ಯಕ್ರಮ ಜರುಗುತ್ತದೆ. ದಿವ್ಯ ಸಾನ್ನಿಧ್ಯ ಬಡದಾಳ ಚನ್ನಮಲ್ಲ ಶಿವಯೋಗಿ ಮತ್ತು ಮಾರ್ಗದರ್ಶಕರಾದಂಥ ಅಪ್ಪಾರ ದೇವಿ ಮುತ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತದೆ. ಮತ್ತೆಲ್ಲ ನಮ್ಮ ನೀಲೂರಿನ ಸಹಕಾರ ಸದ್ಭಕ್ತರ ಒಂದು ಸೇವೆಯಿಂದ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ನಾಗೇಶಪ್ಪ, ಶರಣಗೌಡ ಪಾಟೀಲ್, ವಿಶ್ವನಾಥ್ ಅಷ್ಟಗಿ, ಸಂಗಮನಾಥ್ ಹೋಗಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 1.65 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಚಾಲನೆ ನೀಡಿದರು. ಜೇವರ್ಗಿ ತಾಲೂಕಿನ ಮಂದಿವಾಲ ಗ್ರಾಮದಲ್ಲಿ 1.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಸಿಸಿ ರಸ್ತೆ ಉದ್ಘಾಟಿಸಿ ಮತ್ತು 25 ಲಕ್ಷ ರೂಪಾಯಿ ವೆಚ್ಚದ ಯಾತ್ರಿಕಾ ನಿವಾಸದ ಅಡಿಗಲ್ಲನ್ನು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ನೆರವೇರಿಸಿದರು. 2018 ಮತ್ತು 2019 ಸಾಲಿನ SCP ಯೋಜನೆಯಡಿಯಲ್ಲಿ 1.40 ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ಮತ್ತು ಸಿಸಿ ರಸ್ತೆಯನ್ನು ನಿರ್ಮಿಸಲಾಗಿದೆ. ಇದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಯೋಜನೆಯಡಿಯಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಂಕರಲಿಂಗೇಶ್ವರ ದೇವಸ್ಥಾನದ ಯಾತ್ರಿಕಾ ನಿವಾಸದ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಇಲಾಖೆ ಅಭಿಯಂತರರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಮಂತ್ ನಾಯಕ್, ಬಸವಂತರಾಯ ಗಂಗಾಧರ್, ಶಿವಪುತ್ರ ಕೋರಿ, ಬಹದ್ದೂರ್ ರಾಥೋಡ್, ಚನ್ನು ಮಂದೇವಾಲ, ಶ್ರೀಶೆಲ್ TPS, ಅಬ್ದುಲ್ ರಹೀಂ, ವಿಜಯಕುಮಾರ್ ಪಾಟೀಲ್, ಸಂಗಣ್ಣ ಇಟ್ಗ, ವಿಜಯಕುಮಾರ್ ಬಿರಾದರ್, ಶರಣಪ್ಪ ಜೋಗೂರ್, ಮರ್ಯಪ್ಪ ಸರಡಗಿ, ಅಭಿಯಂತರರಾದ ಮುರಳೀಧರ್ ಸಿದ್ದು, ಮೋದಿ ಬಸವಂತರಾಯ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ಕಳೆದ ಸುಮಾರು ತಿಂಗಳ ಹಿಂದೆ ಸುರಿದ ಭಾರಿ ಮಳೆಗೆ ರೈತ ಸಮುದಾಯ ಅಕ್ಷರಶಃ ನೆಲಗಿ ಹೋಗಿತ್ತು. ಅಲ್ಲದೆ ಮುಂಗಾರು ಕೊಟ್ಟಿರುವ ಹೊಡೆತವನ್ನ ರೈತರು ಹಿಂಗಾರು ಬೆಳೆಯಲ್ಲಿ ಸುಧಾರಿಸಿಕೊಳ್ಳಬಹುದು ಎನ್ನುವಷ್ಟರಲ್ಲೇ ಹಿಂಗಾರು ಬೆಳೆಯು ರೋಗಗಳ ಹಾವಳಿಯಿಂದ ರೈತನನ್ನು ಮತ್ತಷ್ಟು ಕುಗ್ಗುವಂತೆ ಮಾಡಿದೆ. ಹೌದು, ಉತ್ತರ ಕರ್ನಾಟಕದಲ್ಲಿ ಜುಲೈ ತಿಂಗಳಿನಿಂದ ಸುರಿದ ಮಳೆಯು ರೈತನ ಜೀವನವನ್ನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿತು.
ಅಲ್ಲದೆ ಮುಂಗಾರು ಹೋದ್ರೆ ಏನಾಯ್ತೋ, ಹಿಂಗಾರಿನ ಬೆಳೆಯಿಂದ ಒಂದು ಹೊತ್ತಿನ ಗಂಜಿ ಕುಡಿದ್ರೆ ಆಯ್ತು ಎಂದುಕೊಂಡಿದ್ದ ರೈತ ಸಮುದಾಯಕ್ಕೆ ಹಿಂದೆ ಎಂದು ಬಾರದಂತ ಕುಂಕುಮ ರೋಗ ಕಡ್ಲೆ ಬೆಳೆಗೆ ಬಂದಿರುವುದು ರೈತನ ಬಾಳಿನಲ್ಲಿ ಸಂಕಷ್ಟವನ್ನ ತಂದೊಡ್ಡಿದೆ. ಈರುಳ್ಳಿ, ಗೋವಿನ ಜೋಳ, ಮೆಣಸಿನಕಾಯಿ, ತೊಗರಿ, ಅಲಸಂದೆ, ಜೋಳ, ಶೇಂಗಾ ಬೆಳೆಗಳು ಮುಂಗಾರು ಸಮಯದಲ್ಲಿ ಹಾಳಾಗಿದ್ದು ಈಗ ಕಡ್ಲಿ, ಗೋಧಿ ಬೆಳೆಯನ್ನ ನಂಬಿಕೊಂಡಿದ್ದ ರೈತನಿಗೆ ಕಡಲಿ ಬೆಳೆಗೆ ಕುಂಕುಮ ರೋಗ ಬಂದಿರುವುದರಿಂದ ರೈತರು ಆತಂಕ ಪಡುವಂತಾಗಿದೆ. ಮಳೆಯಾಗಿ ಈಗ ಕಡ್ಲಿ ಹಾಕಿವ್ರಿ, ಕಡ್ಲಿ ಹಾಕಿದ ಮೇಲೆ ಚಲೋ ಬರ್ತದೆ ಅಂತ ಹೇಳಿ ಬೇಕು, ನಾವು ಫೋನ್ ಮಾಡಿದ್ವಿ. ಈಗ ನೋಡಿದ್ರೆ ಅದು ಒಂದು ರೋಗ ಬಂದೈತಿ, ಕೆಂಪು ಕುಂಕುಮ ಟೈಪ್, ಅದು ರೋಗ ಎಲ್ಲ ಅದಕ್ಕೆ ಸಾಧ್ಯತೆ ಕಾಯಿ ಏನಿದ್ರು ಬೇಕು ಬರೋದಿಲ್ಲ, ನಮ್ಗೆ ಡೌಟ್ ಐತೆ ರೀ. ಒಂದು 4-5 ಸಲ ಎಣ್ಣೆ ಹೊಡೆದೇವ್ರ ರೈತಿಗೆ, ಆದರೂ ಏನಿದೆ ನಮ್ಗೆ ಬರುತ್ತೆ ಅನ್ನೋ ಭರೋಸೆ ಇಲ್ಲ. ಎಲೆಯ ಮೇಲೆ ಕೆಂಪು ಬಣ್ಣದ ಪೌಡರ್ ತರಹದ ರೀತಿಯಲ್ಲಿ ಕಾಣುತ್ತಿದ್ದು ಈ ರೋಗ ಕಡ್ಲಿ ಬೆಳೆಯ ಬೆಳವಣಿಗೆ ಹಾಗೂ ಇಳುವರಿಯನ್ನ ಕುಂಠಿತಗೊಳಿಸುತ್ತದೆ. ಅಲ್ಲದೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ರೈತನಿಗೆ ಕಡ್ಲಿ ಬೆಳೆಯು ಕಾಪಾಡಿಕೊಳ್ಳಲು ಕೂಡ ಹಣವಿಲ್ಲದಂತಾಗಿದೆ. ಪ್ರತಿ ಎಕರೆಗೆ 1,000 ವೆಚ್ಚ ರೋಗ ತಡೆಗಟ್ಟಲು ಭರಿಸಬೇಕಾಗಿದೆ. ಮೊದಲೇ ಮುಂಗಾರು ಕಳೆದುಕೊಂಡು ಸಾಲ ಮಾಡಿದ ರೈತನಿಗೆ ಈಗ ಹಿಂಗಾರು ಬೆಳೆಗೆ ದುಡ್ಡು ಹಾಕಿದ್ರೂ ಪ್ರಯೋಜನವಿಲ್ಲದಂತಾಗಿದೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಹೊಸ ರೋಗದ ಲಕ್ಷಣದಿಂದಾಗಿ ರೈತನ ಬಾಳಲ್ಲಿ ಬಿರುಗಾಳಿ ಬೇಸಿದಂತಾಗಿದೆ. ಕಂಟ್ರೋಲ್ ಆಗ್ಬಾರ್ದು ಈ ಹೊಸದಾಗಿ ಕುಂಕುಮ ರೋಗ ಬಂದಂಗೆ ಅಂತ ಹೊಸದಾಗಿ ಇದ ರೋಗ ಯಾವಾಗ ಹೋಗಿಲ್ಲ ಅಂತ ಹಿರಿಯರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಈ ರೋಗ ಬಂದಿದೆ ಫಸ್ಟ್ ಅಂತ ಹೇಳ್ತಾರೆ. ಇನ್ನು ಕೀಡಿದ್ದು ಕೀಡಿಗೆ ಏನು ಬಿಡ್ಬೋ ನೋಡ ಮಾಡಕತ್ತಿ ಕೀಡಕತ್ತಿ ಅಂತ ಎಣ್ಣೆ ಹೊಡೆದು ಸ್ವಲ್ಪ ಕಂಟ್ರೋಲ್ ಹಾಕಿ ಬಿಡ್ಬೋದು. ಈ ರೋಗಕ್ಕೆ 2 ಸಲ ನಾವು ಎಣ್ಣೆ ಹೊಡೆಯಕತ್ತಿವಿ, ಈ ರೋಗಕ್ಕೆ ಕಂಟ್ರೋಲ್ ಆಗ್ಬಾರ್ದು ನಮಗೆ. ಇದೊಮ್ಮೆ ಏನಾರು ಆಗಲಿಪ್ಪ ಇನ್ನೂ ಗಿಡ ಸ್ವಲ್ಪ ಹಚ್ಚಗದ ಅಂತ ಹೇಗೆ ಹೊಡೆಯಕತ್ತೀವಿ ರೀ, ಮುಂದೆ ಏನು ಮಾಡ್ತೈತಿ ನೋಡ್ಬೋದು. ಕಾಳನ್ನು ಹೆಚ್ಚಿಗೆ ಎಳೆದು ಬಿಡ್ತೈತಿ, ಹೋಗಿ ಕಾಲು ತಪ್ಪಗಿಲ್ಲ ರೀ, ಕಾಲು ಜಿನಗಾಗಿ ಎಲ್ಲ ಹೆಚ್ಚಿಗೆ ಬಿಡ್ತೈತಿ. ಕಾಳು ಮ್ಯಾಗಿನ ಹೂ ಇದ್ರೆ ಹೂವು ಕತ್ತರಿಸ್ಬಿಡ್ತೈತಿ ಈ ರೋಗಿ. ಸಣ್ಣದು ಬಳ್ಳಿ ಕಾಯಿ ಮ್ಯಾಗಿನ ಕಾಯಿ ಸಣ್ಣದಿದ್ದು ಅದಕ್ಕೆ ಕಾಳಾಗಬೇಕು. ಇನ್ನಲ್ಲಿ ರೈತನ ಜೀವನದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳು ಕಡುತ್ತಿದ್ದು ಪ್ರಸ್ತುತವಾಗಿ ರೈತನ ಬದುಕು ಮುಳ್ಳಿನ ದಾರಿಯಂತಾಗಿರುವುದಂತೂ ಸತ್ಯ. ಕಲಬುರಗಿ ನಗರದ ಕೇಂದ್ರ ಗ್ರಂಥಾಲಯವು ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಸಕಾಲ ಹಾಗೂ ಕಾರ್ಮಿಕ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದರು. ಕಲಬುರಗಿ ನಗರದ ಕೇಂದ್ರ ಗ್ರಂಥಾಲಯದ ಮೊದಲ ಮಹಡಿ ಕಟ್ಟಡ ಹಾಗೂ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಅನುಕೂಲವಾಗುವ ನಿಟ್ಟಿನಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ಆರಂಭಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಪುಸ್ತಕ ಓದುವ ಆಸಕ್ತಿ ಹೆಚ್ಚಿಸಲು ನಗರದಲ್ಲಿ ಇನ್ನೊಂದು ಗ್ರಂಥಾಲಯ ತೆರೆಯುವ ಅಗತ್ಯವಿದೆ. ಪುಸ್ತಕ ಪ್ರಿಯರ ಆಸಕ್ತಿಗೆ ಅನುಗುಣವಾಗಿ ಗ್ರಂಥಾಲಯವನ್ನು ಸ್ಥಾಪಿಸಿದ್ದು ಮೊದಲ ಮಹಡಿಯಲ್ಲಿ ಗ್ರಂಥಾಲಯ ತರಬೇತಿ ಶಾಲೆಯನ್ನು ಆರಂಭಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶಿವರ್ಣ ಹಣಮಂತರಾಯಿ ಮಾಲಾಜಿ, ವಿಧಾನ ಪರಿಷತ್ನ ಮಾಜಿ ಶಾಸಕ ಶಶಿಲ್ ಜಿ ನಮೋಶಿ, ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾನಂದ ಗುತ್ತೇದಾರ್, ಶಿವರಾಜ್ ಪಾಟೀಲ್, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸಮನಿ, ಉಪನಿರ್ದೇಶಕರಾದ ಡಿಎಚ್ ಕೇಸರಿ, ಅಜಯ್ ಕುಮಾರ್ ಸೇರಿದಂತೆ ಗ್ರಂಥಾಲಯದ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಿಮ್ಸ್ ಉಪನ್ಯಾಸಕ ಶ್ರೀಕಾಂತ್ ಪುಲಾರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಿಜೆಪಿ ರಾಷ್ಟ್ರೀಯ ನಾಯಕರು ಸಿಎಂ ಯಡಿಯೂರಪ್ಪ ಅವರಿಗೆ ಸಚಿವ ಸಂಪುಟ ವಿಸ್ತರಣೆಗೆ ಅನುಮತಿ ನೀಡಿಲ್ಲ. ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಎಂಬುದೇ ಇಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾತನಾಡಿದ ಅವರು, ಯಡಿಯೂರಪ್ಪನವರಿಗೆ ಅವರ ರಾಷ್ಟ್ರೀಯ ನಾಯಕರು ಯಾವುದೇ ಸ್ವತಂತ್ರ ಕೊಡುತ್ತಿಲ್ಲ, ಹೀಗಾಗಿ ಯಡಿಯೂರಪ್ಪ ಅವರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಆರ್ಥಿಕ ನೆರವು ಬಿಡುಗಡೆ ಮಾಡುತ್ತಿಲ್ಲ, ರಾಜ್ಯಕ್ಕೆ ಬರಬೇಕಾದ ಪಾಲು ಬಂದಿಲ್ಲ ಎಂದರು. ಸಿಎಎ ಸಂವಿಧಾನಕ್ಕೆ ವಿರುದ್ಧವಾದಂತಹ ಕಾಯ್ದೆ, ಜಾತಿ ಧರ್ಮದ ಆಧಾರದ ಮೇಲೆ ಈ ಕಾಯ್ದೆ ಜಾರಿ ಮಾಡಿದ್ದಾರೆ. ಈ ಕಾಯ್ದೆಯನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ವಿರೋಧಿಸುತ್ತದೆ. ಸಿದ್ದರಾಮಯ್ಯ ಮತ್ತೆ ವಕೀಲ ವೃತ್ತಿ ಮುಂದುವರಿಸಲಿದ್ದಾರೆ ಎಂಬ ವದಂತಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನನ್ನ ವಕೀಲ ವೃತ್ತಿಯ ಸನ್ನದ್ದು ರದ್ದಾಗಿತ್ತು, ಅದನ್ನು ರಿವೋಕ್ ಮಾಡಲಿಕ್ಕೆ ಅರ್ಜಿ ಸಲ್ಲಿಸಿದ್ದೇನೆ. 40 ವರ್ಷಗಳ ನಂತರ ಆ ವೃತ್ತಿ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಸಿಎಎ ಹೋರಾಟಕ್ಕೆ ಪಿಎಫ್ಐ ಹಣ ಹರಿದು ಬಂದಿರುವ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಸಮಗ್ರ ತನಿಖೆಯಾಗಲಿ, ಆರೋಪ ಸಾಬೀತುಪಡಿಸಲಿ, ಅಕ್ರಮ ಹಣ ಬಂದಿದ್ದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಿ, ಕೆಪಿಸಿಸಿ ಅಧ್ಯಕ್ಷರನ್ನ ಹೈಕಮಾಂಡ್ ನಾಯಕರು ಶೀಘ್ರವೇ ಆಯ್ಕೆ ಮಾಡಲಿದ್ದಾರೆ ಎಂದರು. ಯಡಿಯೂರಪ್ಪನವರು ಸಂಪುಟ ವಿಸ್ತರಣೆ ಮಾಡೋದು ಚೀಫ್ ಮಿನಿಸ್ಟರ್ ಪ್ರೆರೋಗೇಟಿವ್, ಬಿಜೆಪಿಯವರು ಯಡಿಯೂರಪ್ಪನವ್ರಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ, ಪಾಪ ಭೇಟಿ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಬಿಜೆಪಿನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಆಗಲಿ, ಮುಖ್ಯಮಂತ್ರಿಗಳಿಗೆ ಅವರ ಅಧಿಕಾರನ ಚಲಾಯಿಸಲಿಕ್ಕೆ ಸ್ವಾತಂತ್ರ್ಯ ಆಗಲಿ ಇಲ್ಲ.
ಅವ್ರು ಹೇಳೋದಕ್ಕೆ ಕೇಳಬೇಕು. ಈಗ ಮಾತು ಕೊಟ್ಬಿಟ್ಟಿದ್ದಾರೆ ಅವರಿಗೆ, ಬಿ ಜೆ ಪಿಗೆ ಸೇರಿಸ್ಕೊಳ್ಳಿಕ್ಕೆ ದುಡ್ಡು ಅಧಿಕಾರ ಕೊಡ್ತೀವಿ ಅಂತೆಲ್ಲ ಮಾತು ಕೊಟ್ಬಿಟ್ಟಿದ್ದಾರೆ. ಈಗ ಅದು ಈಡೇರಿಸ್ಬೇಕು. ಯಡಿಯೂರಪ್ಪ ಪಾಪ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಮಿಲಿಮಿಲಿ ಅಂತ ಒದ್ದಾಡ್ತಾ ಇದೆ. ಜೀವನದಲ್ಲಿ ಏಳು ಬೀಳು, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜವಾಗಿ ಬರುತ್ತವೆ. ಇವುಗಳನ್ನು ನಾವು ಛಲದಿಂದ ಸ್ವೀಕರಿಸಬೇಕು. ಅಲ್ಲದೆ ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಮುಂದುವರೆದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎನ್ನುವ ಮಾತಿನಂತೆ ಅತ್ಯಂತ ಉತ್ಸುಕತೆಯಿಂದ ಎದುರಾಳಿಗಳನ್ನು ಸದೆ ಬಡಿಯುವ ಪಂದ್ಯದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ಇದು ಖೇಲ್ ಕಬಡ್ಡಿ ಸೃಷ್ಟಿಸಿದ ಹವಾ. ಹೌದು, ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಅಂತಾರಾಜ್ಯ ಹೆಣ್ಣು ಮಕ್ಕಳ ಪ್ರೋ ಕಬಡ್ಡಿಯಲ್ಲಿ ಮಿಂಚಿದ ಹುಡುಗಿಯರು. ನಾವು ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ಅತ್ಯಂತ ಉತ್ಸಾಹದಿಂದ ಆಡಿದ ಹುಡುಗಿಯರು ಇವರ ಕಬಡ್ಡಿ ಪಂದ್ಯ ನೋಡಿ ಚಿಕ್ಕೋಡಿ ಜನತೆ ಅವರಿಗೆ ಪ್ರೋತ್ಸಾಹ ನೀಡಿ ಕಬಡ್ಡಿ ಆಡಲು ಪ್ರೇಕ್ಷಕರು ಪ್ರೇರೇಪಿಸಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡ ಪ್ರೋ ಕಬಡ್ಡಿ ಆಟದಲ್ಲಿ ಕಂಡು ಬಂದ ದೃಶ್ಯಾವಳಿಗಳು ಇವು. ಆಕಸ್ಮಿಕ ಬೆಂಕಿ ತಗುಲಿ 1 ಎಕರೆಯಷ್ಟು ಕಬ್ಬಿನ ಗದ್ದೆ ಹಾಗೂ ಹನಿ ನೀರಾವರಿ ಅಳವಡಿಸಿದ ಪೈಪ್ ಸೇರಿದಂತೆ ಸುಮಾರು 2 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟವಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಹೊನಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೊನಗನಹಳ್ಳಿ ಗ್ರಾಮದ HM ಶಿವಸ್ವಾಮಿಯವರ 2.5 ಎಕರೆ ಜಮೀನಿನಲ್ಲಿ 1 ಎಕರೆಯಲ್ಲಿ ಅಳವಡಿಸಿದ್ದ ಕಬ್ಬಿನ ಗದ್ದೆಗೆ ಆಕಸ್ಮಿಕ ಬೆಂಕಿ ತಗುಲಿದ ಪರಿಣಾಮ ಕಬ್ಬು ಸಂಪೂರ್ಣ ನಾಶವಾಗಿದ್ದು ಇನ್ನು ಜಮೀನಿನಲ್ಲಿ ಹನಿ ನೀರಾವರಿಗಾಗಿ ಅಳವಡಿಸಿರುವ ಪೈಪ್ಗಳು ಸಹ ನಾಶವಾಗಿವೆ ಎನ್ನಲಾಗಿದೆ. ಇನ್ನು ಶಿವಸ್ವಾಮಿ ಸಂಬಂಧಿ ಮಾತನಾಡಿ, ಸಾಲ ಮಾಡಿ ಜಮೀನಿನಲ್ಲಿ ಕಬ್ಬು ಬೆಳೆದಿದ್ದು ಅದು ಈಗ ಬೆಂಕಿಗೆ ಆಹುತಿಯಾಗಿದ್ದು ಇದರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಆದ್ದರಿಂದ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ನಮ್ಮ ಸೋದರ ಮಾವನಾಗಿರ್ತಕ್ಕಂಥ HM ಶಿವಸ್ವಾಮಿ ಒನಗಳಿ ಗ್ರಾಮ ಮಳವಳ್ಳಿ ತಾಲೂಕು ಬಿಜಿಪುರದ ಹೋಗಲಿ, ಇವರು ಕಗ್ನಿಪುರ ಗ್ರಾಮ ಸರ್ವೆ ನಂಬರ್ 187 7.5 ಎಕರೆ ಕಬ್ಬನ್ನು ಬೆಳೆ ಬೆಳೆದಿದ್ದು ಆ ಕಬ್ಬು ಕಟಾವು ಹಂತಕ್ಕೆ ಬಂದಿದ್ದು ಈ ದಿನ ಆಕಸ್ಮಿಕ ಬೆಂಕಿ ತಗುಲಿ ಕಬ್ಬು ಸಮೇತ ಕಬ್ಬನ ತೋಟಕ್ಕೆ ಅಳವಡಿಸಿರ್ತಕ್ಕಂಥ ಲ್ಯಾಟ್ರಲ್ಲು ಪೈಪು ಎಲ್ಲ ನಷ್ಟ ಆಗಿದ್ದು ಒಂದು ಅಂದಾಜು 2 ರಿಂದ 2.5 ಲಕ್ಷ ರೂಪಾಯಿ ನಷ್ಟ ಆಗಿದೆ. ದಯಮಾಡಿ ಸಂಬಂಧಪಟ್ಟವರು ನನಗೆ ಪರಿಹಾರ ಕೊಡಿಸ್ಬೇಕು ಅಂತ ಈ ಮೂಲಕ ನಮ್ಮ ಮಾವರ ಪರವಾಗಿ ಕೇಳ್ಕೊತಾ ಇದ್ದೀವಿ. ಇದೇ ವೇಳೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಬರುವಷ್ಟರಲ್ಲಿ ಸ್ಥಳೀಯ ಸಾರ್ವಜನಿಕರು ಬೆಂಕಿ ನಂದಿಸುವುದರಲ್ಲಿ ಶ್ರಮಪಟ್ಟು ಮತ್ತಷ್ಟು ಅನಾಹುತವನ್ನು ತಪ್ಪಿಸಿದರು. ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರ ಹೈನುಗಾರಿಕೆಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತದೆ ಎಂದು ಸಾರಿ ಸಾರಿ ಹೇಳುತ್ತಿದೆ. ಆದರೆ ಹಸುಗಳಿಗೆ ಅನಾರೋಗ್ಯ ತಪ್ಪಿದ್ರೆ ಅವುಗಳು ಗುಣಮುಖವಾಗಲು ಪಶು ಆಸ್ಪತ್ರೆಯಲ್ಲಿ ಕಳೆದ 6 ತಿಂಗಳಿನಿಂದ ಔಷಧಿಗಳೇ ಇಲ್ಲ. ಇಂಥದೊಂದು ಶಾಕಿಂಗ್ ಸುದ್ದಿ ಕಂಡು ರೈತರು ಹೈರಾಣಾಗಿದ್ದು ಸರ್ಕಾರ ಮಾತ್ರ ಕಣ್ಣು ತೆಗೆಯುತ್ತಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕಳೆದ 6 ತಿಂಗಳಿಂದ ಪಶು ಇಲಾಖೆಯಲ್ಲಿ ಔಷಧಿಗಳೇ ಇಲ್ಲ ಎಂದ್ರೆ ಎಂಥವ್ರಿಗೂ ಕೂಡ ಶಾಕ್ ಆಗೇ ಆಗುತ್ತೆ. ಎಸ್, ರಾಜ್ಯಾದ್ಯಂತ ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ ಔಷಧಿಗಳ ಕೊರತೆ ಪಶು ಆಸ್ಪತ್ರೆಯಲ್ಲಿ ಎದುರಾಗಿದ್ದು ಖಾಸಗಿ ಮೆಡಿಕಲ್ಗಳತ್ತ ರೈತರು ಔಷಧಿ ಪಡೆದುಕೊಳ್ಳಲು ಮುಖ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಕೃಷ್ಣಾ ನದಿ ಪ್ರವಾಹ ಬಂದು ಹೋದರೂ ದನಕರುಗಳಿಗೆ ಸಾಂಕ್ರಾಮಿಕ ರೋಗಗಳು ಬಂದು ಆ ಸಂದರ್ಭದಲ್ಲಿ ಅವುಗಳನ್ನು ತಡೆಗಟ್ಟಲು ಪಶು ಆಸ್ಪತ್ರೆಗೆ ಹೋದರೆ ಔಷಧಿಗಳೇ ಇಲ್ಲ. ಇಂತಹ ಸಂದರ್ಭದಲ್ಲಿ ರೈತರು ಖಾಸಗಿ ಮೆಡಿಕಲ್ ಹಾಗೂ ಡಾಕ್ಟರ್ಗಳನ್ನು ಸಂಪರ್ಕಿಸಿ ತಕ್ಕ ಮಟ್ಟಿಗೆ ಗುಣಪಡಿಸಿಕೊಂಡರು. ಆದರೂ ಸಹಿತ ಗುಣಮಟ್ಟದ ಔಷಧಿಗಳ ಕೊರತೆಯಿಂದ ದನಗಳು ಹಾಲು ಕಡಿಮೆ ಕೊಡುತ್ತಿವೆ. ಅಲ್ಲದೆ ಬಡವರಿಗಾಗಿ ಇರಬೇಕಾಗಿದ್ದ ಪಶು ಆಸ್ಪತ್ರೆ ಈಗ ಪಶು ಆಸ್ಪತ್ರೆಯೇ ಬಡವಾಗಿದೆ. ಇನ್ನು ರಾಜ್ಯ ಸರ್ಕಾರ ಹೈನುಗಾರಿಕೆಗೆ ಒತ್ತು ಕೊಡಲಾಗುತ್ತಿದೆ ಎಂದು ಸಾರಿ ಸಾರಿ ಹೇಳುತ್ತದೆ. ಹೈನುಗಾರಿಕೆ ಮಾಡುತ್ತಿರುವ ದನಕರುಗಳಿಗೆ ಔಷಧಿ ನೀಡಲು ಸರ್ಕಾರ ಹಿಂದೇಟು ಹಾಕಿದ್ದು ಭಾರಿ ಆಘಾತಕಾರಿ ಸಂಗತಿ. ಕಳೆದ 6 ತಿಂಗಳಿಂದ ಔಷಧಿಗಳ ಸಮಸ್ಯೆ ಎದುರಾಗಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ. ಇನ್ನು ಈ ಸಮಸ್ಯೆಗಳಿಗೆ ತಕ್ಷಣ ರಾಜ್ಯ ಸರ್ಕಾರ ಅಂತ್ಯ ಹಾಡಬೇಕಾಗಿದೆ. ಕಾರಣ, ಮುಂದೆ ಸರಿಯಾಗಿ ಔಷಧಿಗಳು ಸಿಗದೇ ಇರುವುದರಿಂದ ರೈತರ ಜೀವ ಆಗಿರುವ ದನಕರುಗಳು ಕೈಬಿಡುವ ಸಾಧ್ಯತೆಗಳಿವೆ. ಆದ್ದರಿಂದ ತಕ್ಷಣ ಈ ಸಮಸ್ಯೆಗೆ ಮುಕ್ತಿ ಹಾಡಬೇಕಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಅಗರ್ಖೇಡ್ ರಸ್ತೆಯ ಹತ್ತಿರ ಮುಖ್ಯ ಕಾಲುವೆಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಅಗರ್ಖೇಡ್ ರಸ್ತೆಯ ಹತ್ತಿರ ಮುಖ್ಯ ಕಾಲುವೆಯಲ್ಲಿ ಯುವಕನ ಶವ ಪತ್ತೆಯಾಗಿದ್ದು ಇಂಡಿ ಪಟ್ಟಣದ ಮೋನಪ್ಪ ನಗರ್ ತಾಣದ ನಿವಾಸಿ 25 ವರ್ಷದ ಸಂಜು ಉರ್ಫ್ ಸೋನು ರವಿ ರಾಠೋಡ್ ಮೃತ ದುರ್ದೇವಿ ಎಂದು ತಿಳಿದು ಬಂದಿದ್ದು ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ.
ರಾಜ್ಯ ಸಚಿವ ಸಂಪುಟ ಶುಕ್ರವಾರದೊಳಗೆ ಸಂಪುಟ ವಿಸ್ತರಣೆ ಮಾಡಲಿ. ಸಂಪುಟ ವಿಸ್ತರಣೆ ವಿಚಾರ ಒಂದು ರೀತಿ ಪ್ರಹಸನವಾಗಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಮಾಧ್ಯಮಗಳಲ್ಲಿ ಸಂಪುಟ ವಿಸ್ತರಣೆಯದ್ದೇ ಚರ್ಚೆಯಾಗುತ್ತಿದೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಅವುಗಳ ಬಗ್ಗೆ ಗಮನಹರಿಸಬೇಕಾಗಿದೆ. ಅದಕ್ಕಾಗಿ ಸಂಪುಟ ವಿಸ್ತರಣೆ ಅತ್ಯಗತ್ಯವಾಗಿದೆ ಎಂದರು. ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಹಾಗೂ ಸಿಎಂ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು. ಸಂಪುಟ ವಿಸ್ತರಣೆ ವೇಳೆ ಕೆಲವರು ತ್ಯಾಗ ಮಾಡಲಿ, ಕೇವಲ ವಿಧಾನಸೌಧದಲ್ಲಿ ಕುಳಿತುಕೊಳ್ಳುವವರಿಗೆ ಸಚಿವ ಸ್ಥಾನ ನೀಡಬಾರದು ಎಂದು ಅವರು ಹೇಳಿದರು. ಗೂಟದ ಕಾರು ಬೇಕು ಎನ್ನುವವರಿಗೆ ಸಚಿವ ಸ್ಥಾನ ನೀಡಬಾರದು, ಕೆಲಸ ಮಾಡುವವರಿಗೆ ಸಚಿವ ಸ್ಥಾನ ನೀಡಲಿ, ಪಕ್ಷಕ್ಕೆ ಬಂದವರಿಗೆ ಸಚಿವ ಸ್ಥಾನ ಹಂಚಿಕೆ ಮಾಡಲಿ, ಅವರು ಪಕ್ಷಕ್ಕೆ ಬಂದಿದ್ದಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಎಂದ ಅವರು, ನಾನೇನು ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲ, ನಾನು ತ್ಯಾಗ ಮಾಡಿದ್ದೇನೆ ಎಂದು ಅವರು ಸ್ಪಷ್ಟಪಡಿಸಿದರು. ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಹೈಕಮಾಂಡಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ, ಆದಷ್ಟು ಬೇಗನೆ ಸಚಿವ ಸಂಪುಟದ ಒಂದು ಏನು ಪ್ರಹಸನ ಕರ್ನಾಟಕದಲ್ಲಿ ನಡೆದಿದೆ ಅದನ್ನು ತಕ್ಷಣ ಆ ಸಮಸ್ಯೆ ಬಗೆಹರಿಸಬೇಕು. ಏನು ಸುಮಾರು 16-17 ಖಾತೆಗಳು ಇವತ್ತೇನು ಮುಖ್ಯಮಂತ್ರಿಗಳ ಮೇಲೆ ಹೊರೆ ಇದೆ, ಅದನ್ನು ಭಾರ ಇಳಿಸಿ ಒಂದು ಒಳ್ಳೆಯ ಸರ್ಕಾರ ಕೊಡೋದರತ್ತ ನಾವು ಹೋಗಬೇಕಾಗಿದೆ. ಇಂಥ ಒಂದು ಗೊಂದಲದ ಸಮಯದಲ್ಲಿ ಕೆಲವೊಂದು ಗಟ್ಟಿ ನಿರ್ಣಯಗಳನ್ನು ತಗೋಬೇಕು, ಕೆಲವೊಂದು ಜನ ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದ್ರೆ ಮಾತ್ರ 3 ವರ್ಷ ಸರ್ಕಾರ ಒಳ್ಳೆಯದಾಗ್ತದೆ. ಒಂದು ಆಡಳಿತ ಪಕ್ಷದ ಶಾಸಕರಾಗಿ ತಮ್ಮ ತಮ್ಮ ಮತಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಬಿಟ್ಟು ನಾವು ಯಾರೂ ತ್ಯಾಗ ಮಾಡೋದಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಶುಕ್ರವಾರ ಒಳಗಾಗಿ ಸಚಿವ ಸಂಪುಟ ಮಾಡಿರಿ, ಒಳ್ಳೆಯವ್ರನ್ನ ಮಂತ್ರಿಗಳನ್ನು ತಗೋರಿ, ಬರೀ ವಿಧಾನಸೌಧ ಕುಂಡ್ರವ್ರನ್ನ ಬರೀ ಗುಟ್ಟದ ಕಾರ್ಯದ ಸಲುವಾಗಿ ಆದವ್ರು ಯಾರು ಇದ್ರೆ ಅವ್ರಿಗೆ ಪಕ್ಷದ ಸಂಘಟನೆ ಕಡೆ ಅವ್ರನ್ನ ಕಳಿಸ್ರಿ. ಯಾರು ಒಳ್ಳೆ ಕೆಲಸ ಮಾಡೋದ್ರು ಒಳಗೆ ತೂರತ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಹೈಕಮಾಂಡ್ಗೆ ಮನವಿ ಮಾಡ್ಕೋತೀವಿ. ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.